ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಸ್ಟ್ರೇಟ್ ಸ್ಟೈಲಲ್ಲಿ ಮಾಡುವಂಥ ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಇದು ಎರಡೇ ಎರಡು ಈರುಳ್ಳಿ ಇದ್ರೆ ಸಾಕು ಐದು ನಿಮಿಷದಲ್ಲಿ ಹತ್ತು ಸಮೋಸನ ತಯಾರಿಸ್ಬೋದು ಫ್ರೆಂಡ್ಸ್ ತುಂಬನೇ ಗರಿ ಗರಿಯಾಗಿರುವಂಥ ಸಮೋಸ ರೆಡಿಯಾಗುತ್ತೆ ಸೊ ಈ ಒಂದು ಸಮೋಸವನ್ನ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂತಂದ್ರೆ ನೀವು ಗೋಧಿ ಹಿಟ್ ಕೂಡ ಉಪಯೋಗಿಸ್ಬೋದು ಒಂದು ಕಪ್ಪು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ನೀವು ಹತ್ತು ಸಮೋಸವನ್ನ ತಯಾರಿಸ್ಬೋದು ತುಂಬಾನೇ ಬೇಗ ಆಗುತ್ತೆ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಬೇಕಾಗೋದಿಲ್ಲ ಮನೆಯಲ್ಲಿರುವಂತಹ ಒಂದು ವಸ್ತುಗಳನ್ನ ಉಪಯೋಗಿಸಿ ಮಾಡುವಂತಹ ರುಚಿಯಾಗಿರುವಂತಹ ದಿಢೀರ್ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದು ನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಚಿರೋಟಿ ರವ ಇದ್ದರೆ ಖಂಡಿತ ಉಪಯೋಗಿಸಿ ಇಲ್ಲ ಅಂತಂದರೆ ಟೋಟಲಿ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ತುಂಬನೇ ಗರಿ ಗರಿಯಾಗಿ ಈ ಸಮೋಸ ಬರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಜಾಸ್ತಿ ನಾವು ಸಮೋಸಗಳನ್ನು ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಪ್ರೊಸೀಜರ್ ಇರುತ್ತೆ ತುಂಬ ಕೆಲಸ ಇರುತ್ತೆ ಮತ್ತು ಅದಕ್ಕೆ ನಾವು ಕೆಲವೊಂದು ವಸ್ತುಗಳನ್ನು ಆಚೆಯಿಂದ ತರಬೇಕಾಗುತ್ತೆ ಸೊ ಅಂತ ಒಂದು ಸಮಯ ಇರುತ್ತೆ ಅಂತ ಹೇಳಿ ಯಾರೂ ಕೂಡ ಸಮೋಸ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಾನು ಇವತ್ತು ತಿಳಿಸ್ತಿರೋ ಅಂತಹ ಸಮೋಸ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಕೇವಲ ಐದು ನಿಮಿಷದಲ್ಲಿ ತಯಾರಿಸುವಂಥದ್ದು ಸೊ ಈಗ ನೋಡಿ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದು ಬಿಸಿ ಏನು ಮಾಡಿಲ್ಲ ನಾನು ಮಾಮೂಲಿಯಾಗಿರುವಂತಹ ಎಣ್ಣೆಯನ್ನೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನಾವು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಬೇಡ ಯಾಕೆಂದರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ ಎಲ್ಲ ಚಾನಲ್ಗಳನ್ನು ನೋಡಿ ಇಷ್ಟ ಆದರೆ ಎಲ್ಲ ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಈಗ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಹಿಟ್ಟು ಎಷ್ಟು ಟೈಟ್ ಇದೆ ಅಂತ ನೀವು ನೋಡ್ಬೋದು ಯಾಕೆಂದರೆ ಜಾಸ್ತಿ ಇದು ತೆಳ್ಳಗಿರಬಾರ್ದು ಸ್ವಲ್ಪ ಟೈಟೇ ಇರಬೇಕು ತೆಳ್ಳಗಾದರೆ ನಮಗೆ ಸಮೋಸ ಶೇಪು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸೊ ಕೆಲವರು ಸಮೋಸ ಮಾಡಬೇಕಾದ್ರೆ ಅದು ಮೇಯ್ನ್ ಏನು ಅಂತ ಅಂತಂದರೆ ಆ ಸಮೋಸದ ಹೇಗಾದರೂ ಮಾಡ್ಬೋದು ಆದರೆ ಅದರ ಶೇಪನ್ನು ಕೊಡೋಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ ಸೊ ಖಂಡಿತವಾಗ್ಲೂ ಆ ಥರದ್ದು ಇಲ್ಲ ತುಂಬಾ ಕಷ್ಟಪಟ್ಟು ಮಾಡೋ ಅಂಥದ್ದು ಏನೂ ಇಲ್ವೇ ಇಲ್ಲ ಇದರಲ್ಲಿ ಒಂದು ಸ್ವಲ್ಪ ನೀವು ತಿಳ್ಕೊಂಡ್ರೆ ತುಂಬಾ ಈಸಿ ಇದು ಓಕೆ ಸೊ ಇವತ್ತು ಹೇಗೆ ಮಾಡೋದು ತುಂಬ ಈಸಿಯಾಗಿ ಮನೆಯಲ್ಲಿಯೇ ಈರುಳ್ಳಿಯನ್ನು ಉಪಯೋಗಿಸಿ ಅಂತ ನೋಡೋಣ ಸೊ ಈಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಜಾಸ್ತಿ ಬೇಡ ನಂತರ ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತೆ ಶುಂಠಿ ಸ್ವಲ್ಪ ಶುಂಠಿಯನ್ನ ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಷ್ಟೇ ಜಾಸ್ತಿ ಬೇಡ ಮತ್ತೆ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರುವಂಥ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸೊ ಎರಡು ಈರುಳ್ಳಿಯಲ್ಲಿ ನಾವು ಮಾಡುವಂಥ ಸಮೋಸ ಸುಮಾರು ಒಂದು ಹತ್ತರಿಂದ ಹದಿನೈದು ಸಮೋಸವನ್ನು ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಇಷ್ಟೇ ನಾನು ಇಂಗ್ರಿಡಿಯೆಂಟ್ಸ್ನ ಉಪಯೋಗಿಸ್ತಾ ಇರೋದು ಜಾಸ್ತಿ ಏನು ಉಪಯೋಗಿಸಲ್ಲ ಮೇನ್ ಆಗಿ ಬೇಕಾಗಿರೋದು ಈರುಳ್ಳಿ ಮತ್ತು ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಸಿಗುತ್ತೆ ಅವೆಲ್ಲ ನೀವು ತರಬೇಕು ಅಂತ ಏನಿಲ್ಲ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಮೈದಾ ಹಿಟ್ಟಿಲ್ಲ ಅಂದರೆ ಖಂಡಿತವಾಗಿಯೂ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಕೂಡ ನೀವು ಈ ಸಮೋಸವನ್ನು ತಯಾರಿಸ್ಬೋದು ಅಷ್ಟೇ ಗರಿ ಗರಿಯಾಗಿ ಬರುತ್ತೆ ರವೆ ಉಪಯೋಗಿಸ್ಲಿಲ್ಲ ಅಂದರೂ ತೊಂದರೆ ಇಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಈರುಳ್ಳಿ ಚೆನ್ನಾಗಿ ಬೇಗನೆ ಬೇಯುತ್ತೆ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿಕೊಂಡು ಎಷ್ಟು ಬೇಕು ನೋಡಿಕೊಂಡು ಹಿಟ್ಟಿಗೂ ನಾವು ಉಪ್ಪನ್ನು ಹಾಕಿರ್ತೀವಿ ಸೊ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಓಕೆ ಈಗ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಹಾಕಿದ ನಂತರ ಇವಾಗ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಲ್ಲಿ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸ್ಪೂನು ಓಕೆ ಸೊ ನಿಮಗೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರ ಖಾರವಾಗಿ ತಿಂತೀರಾ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀವು ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ನಂತರ ಒಂದು ಅದೇ ಸ್ಪೂನಿನ ಅಳತೆಯಲ್ಲಿ ಒಂದು ಅರ್ಧ ಸ್ಪೂನು ನಾನು ಒಂದು ಇಲ್ಲಿ ಟೀ ಸ್ಪೂನನ್ನು ತೊಗೊಂಡಿದ್ದೀನಿ ಆ ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನು ನಾನು ಅಜ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಪಿಂಚಷ್ಟು ನಾನು ಅಡುಗೆ ಅರಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಹಾಕ್ಕೊಳ್ಳೋಣ ಜೀರಿಗೆ ಪೌಡರ್ ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೂಪರ್ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅದಕ್ಕೋಸ್ಕರ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ನೀವು ಮಸಾಲ ಕೂಡ ಆಡ್ ಅನ್ನೋದಾದ್ರೆ ಸ್ಕಿಪ್ ಮಾಡಬಹುದು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಕೊಳ್ಳೋಣ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇಲ್ಲಿ ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಪೇಪರ್ ಅವಲಕ್ಕಿ ಸೊ ಇಲ್ಲಿ ಪೇಪರ್ ಅವಲಕ್ಕಿನ ಕೈಯಲ್ಲೇ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂತಂದರೆ ಇದನ್ನು ಹಾಕ್ಕೊಳ್ಳಿ ಇಲ್ಲ ಅನ್ನೋದಾದರೆ ಮಾಮೂಲಿ ಗಟ್ಟಿ ಅವಲಕ್ಕಿ ಇದೆಯಲ್ವ ಗಟ್ಟಿ ಅವಲಕ್ಕಿಯನ್ನ ಸ್ವಲ್ಪ ನೀವು ಗ್ರೈಂಡರ್ ಮಾಡಿ ಅದನ್ನು ಪೌಡರ್ ಮಾಡಿ ಸ್ವಲ್ಪ ಪೌಡರ್ ಥರ ತರಿತರಿಯಾಗಿರಬೇಕು ಅದನ್ನು ಹಾಕ್ಕೊಳ್ಬೋದು ಆದರೆ ಅವಲಕ್ಕಿಯನ್ನು ಈ ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಕ್ಕೊಂಡ್ರೇ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದ್ರೆ ಗಟ್ಟಿ ಅವಲಕ್ಕಿಯನ್ನೇ ಹಾಕೊಳ್ಳಿ ಏನು ಆ ತೊಂದ್ರೆ ಇಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಆಗಿದೆ ಸೊ ಅದನ್ನ ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ ನಂತರ ಈಗ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಹಿಟ್ಟನ್ನು ಒಂದು ನಿಮಿಷ ಇದನ್ನ ನಾದ್ಕೊಂಡ ನಂತರ ನಾನು ಇಲ್ಲಿ ಒತ್ತೋದಕ್ಕೆ ತಗೊಳ್ತಾ ಇದ್ದೀನಿ ಸಮೋಸ ತಯಾರ್ಸೋದಕ್ಕೆ ಇವಾಗ ಹಿಟ್ಟನ್ನು ತಗೊಳ್ಳೋಣ ಫ್ರೆಂಡ್ಸ್ ಎರಡು ಈರುಳ್ಳಿ ಇದ್ರೆ ಸಾಕು ಐದು ನಿಮಿಷದಲ್ಲಿ ಹತ್ತು ಸಮೋಸವನ್ನ ಗರಿಗರಿಯಾದ ಸಮೋಸವನ್ನು ತಯಾರಿಸ್ಬೋದು ಸೊ ಇದನ್ನು ನೀವು ಖಂಡಿತವಾಗ್ಲೂ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ತುಂಬನೇ ತಲೆಬಿಸಿ ಇರುತ್ತೆ ಸಮೋಸ ಸಮೋಸ ನಾವು ಆಚೆಯಿಂದ ತಂದು ತಂದು ತಿಂತಿರ್ತೀವಿ ಆದರೆ ಮನೆಯಲ್ಲಿ ಮಾಡ್ಕೊಳ್ಳೋಣ ಅಂದರೆ ನಮಗೆ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಖಂಡಿತವಾಗ್ಲೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ಒಂದು ಸಲ ನೀವು ತಯಾರಿಸಿ ಯಾಕೆಂದರೆ ಈ ಒಂದು ರೆಸಿಪಿ ಯಾವತ್ತೂ ಕೂಡ ಫೇಲ್ ಆಗೋ ಚಾನ್ಸಸ್ ಇಲ್ಲ ಖಂಡಿತವಾಗ್ಲೂ ಆದಷ್ಟು ನಾನು ಫೇಲ್ ಆಗೋಂಥ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದೇ ಇಲ್ಲ ನನ್ನ ಎಲ್ಲ ರೆಸಿಪಿಗಳು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಹೇಳಿದ ಹೇಳಿದಳತೆಯಲ್ಲಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಯಾವುದೇ ಒಂದು ಸಂಕೋಚ ಇಲ್ಲದೆ ಈ ರೆಸಿಪಿನ ನೀವು ಟ್ರೈ ಮಾಡಬಹುದು ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆ ಈಗ ನೋಡಿ ನಾನು ಇದನ್ನ ಲಟ್ಟಿಸ್ಕೊಳ್ತಾ ಇದೀನಿ ಸ್ವಲ್ಪ ಮೀಡಿಯಮ್ ಆಗಿ ಇರಲಿ ಜಾಸ್ತಿ ದಪ್ಪ ಬೇಡ ಹಾಗೆ ಜಾಸ್ತಿ ತೆಳ್ಳ ಕೂಡ ಬೇಡ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಲಟ್ಸ್ ಆದ ನಂತರ ಇವಾಗ ಇದನ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಸಮೋಸ ಫಸ್ಟ್ ಮಾಡಬೇಕಾದ್ರೆ ಅದರ ನಾವು ಒಂದೊಂದನೇ ರೆಡಿ ಮಾಡಿಕೊಂಡು ಒಂದೊಂದನೇ ಮಡಚಿ ಒಂದೊಂದನೇ ಫೋಲ್ಡ್ ಮಾಡಿ ಅದಾದ ನಂತರ ಅದನ್ನು ಎಣ್ಣೆಲಿ ಕರಿಬೇಕಾಗಿತ್ತು ಆದರೆ ತುಂಬ ಈಸಿ ವಿಧಾನ ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ಒಂದು ಐದು ನಿಮಿಷದಲ್ಲಿ ಹತ್ತು ಹತ್ತು ನಿಮಿಷದಲ್ಲಿ ಹದಿನೈದು ಸಮೋಸವನ್ನು ತಯಾರಿಸುವ ವಿಧಾನ ಹೇಗೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಲ್ಲ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸಿಗುತ್ತೆ ನಿಮಗೆ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಆ ಒಂದು ಸಮೋಸವನ್ನು ಕೂಡ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಬೋದು ನೋಡ್ತಾ ಇದ್ರಲ್ಲ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ತಿರೋ ಅಂತಹ ಸಮೋಸ ಸೊ ದೊಡ್ಡ ಗಾತ್ರದಲ್ಲಿ ಬೇಕು ಅಂತ ನೀವು ಖಂಡಿತ ಇನ್ನು ಜಾಸ್ತಿ ಸಣ್ಣ ಸಣ್ಣದಾಗಿ ಪೀಸನ್ನು ಕಟ್ ಮಾಡೋದು ಬೇಡ ದೊಡ್ಡ ಗಾತ್ರದಲ್ಲೂ ಕೂಡ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಈ ರೀತಿ ಅದರಲ್ಲಿ ಮಸಾಲೆಯನ್ನು ಹಾಕಿದ ನಂತರ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೋಲ್ಡಿಂಗ್ ನೋಡ್ಕೋಬೇಕು ನೀವು ನೀಟಾಗಿ ಸೊ ಫೋಲ್ಡಿಂಗ್ ನೋಡಿಕೊಂಡ್ರೆ ಪರ್ಫೆಕ್ಟಾಗಿ ನೀವು ಸಮೋಸವನ್ನು ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಈಗ ನೋಡಿ ಈ ರೀತಿ ನಾನು ಸೈಡಲ್ಲಿ ಫಸ್ಟು ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನು ನೀರು ಮತ್ತು ಒಂದು ಸ್ಪೂ ಎರಡು ಸ್ಪೂನು ನೀರು ಒಂದು ಸ್ಪೂನು ಮೈದಾ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಆ ಒಂದು ಮಿಕ್ಸಿಂಗನ್ನು ನಾನು ಇಲ್ಲಿಗೆ ತಗೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಹಚ್ಚಿ ಈಗ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಈ ರೀತಿ ನಾವು ಹೀಗೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಈ ರೀತಿ ಸೈಡಲ್ಲೆಲ್ಲ ನಾವು ಸ್ವಲ್ಪನೂ ಕೂಡ ಆಚೆ ಬರೆದ ಹಾಗೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ರೆಡಿ ಆಗುತ್ತೆ ಹಾಂ ಪರ್ಫೆಕ್ಟಾಗಿ ಆಗಿದೆ ಸೊ ಈಗ ಎಲ್ಲದನ್ನು ಕೂಡ ಈ ರೀತಿ ಸಮೋಸವನ್ನು ನಾನು ತಯಾರಿಸ್ಕೊಳ್ತೀನಿ ಸೊ ಮೀಡಿಯಮ್ ಆಗಿ ಸ್ವಲ್ಪ ಎಣ್ಣೆ ಕಾದಿರಲಿ ಸ್ವಲ್ಪ ಸ್ವಲ್ಪ ಬಿಸಿ ಇರಲಿ ಪೂರ್ತಿ ಬಿಸಿ ಆಗಿರಬಾರ್ದು ನಮಗೆ ಸ್ವಲ್ಪ ಬಿಸಿ ಇರಬೇಕು ಆಗ ನಮಗೆ ಕಲರ್ ಕೂಡ ಸೂಪರಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗ ನಾನು ಇನ್ನು ನೋಡಿ ಸಣ್ಣದಾಗಿ ಬಬಲ್ಸ್ ಬರ್ತಾ ಇದೆ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಣ್ಣೆ ಕಾದಿರಬೇಕು ಪೂರ್ತಿಯಾಗಿ ಎಣ್ಣೆ ಕಾದಾಗ ನಾವು ಸಮೋಸಗಳನ್ನು ಹಾಕ್ಕೊಂಡ್ರೆ ಅದು ಕಲರ್ ಬೇಗ ಚೇಂಜ್ ಆಗುತ್ತೆ ಆದರೆ ಗರಿಗರಿಯಾಗಿ ನಮಗೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಗರಿಗರಿಯಾಗಿ ಬರಬೇಕು ಅಂತ ಅಂದರೆ ಸ್ವಲ್ಪ ಎಣ್ಣೆ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಬಿಸಿ ಇರಬೇಕು ಜಾಸ್ತಿ ಬಿಸಿ ಇರಬಾರ್ದು ಈಗ ನೋಡಿ ಈ ರೀತಿ ಸಮೋಸಗಳನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸೊ ಈಗ ನೋಡ್ತಾ ಇದ್ದೀರಲ್ಲ ಈಗ ಎಲ್ಲ ಬಬಲ್ಸ್ ಚೆನ್ನಾಗಿ ಬರ್ತಾ ಇದೆ ಸೊ ಅದಾದ ನಂತರ ಒಂದು ಸೈಡ್ ಕಲರ್ ಚೇಂಜ್ ಆಗ್ತಿದೆ ಒಂದು ಸೈಲಿ ಒಂದು ಕಡೆ ಫ್ರೈ ಆಗಿದೆ ಅಂದಾಗ ನಾವು ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಎರಡು ಸೈಡ್ ಕೂಡ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದೇ ಸೈಡ್ ಕಲರ್ ಚೇಂಜ್ ಆಗೋ ಹಾಗೆ ಪೂರ್ತಿ ಕಲರ್ ಚೇಂಜ್ ಆಗಲಿ ಅಂತ ಕಾಯ್ತಾ ಕೂತ್ಕೋಬೇಡಿ ಒಂದು ಎರಡು ಸಲ ಟರ್ನ್ ಮಾಡಿ ಟರ್ನ್ ಮಾಡಿ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬನೇ ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಗರಿ ಗರಿಯಾದ ಸಮೋಸವನ್ನು ತಯಾರಿಸ್ಕೊಳ್ಬೋದು ಸೊ ಸ್ಟೇಟ್ ಸ್ಟೈಲಲ್ಲಿ ಮಾಡುವಂಥ ರುಚಿಯಾಗಿರುವಂಥ ಆನಿಯನ್ ಸಮೋಸ ರೆಡಿ ಆಗ್ತಿದೆ ಖಂಡಿತ ಈ ಒಂದು ಆನಿಯನ್ ಸಮೋಸವನ್ನು ತಯಾರಿಸಿ ನಾನು ಏನು ಪೊಟ್ಯಾಟೊ ಸಮೋಸನೂ ಕೂಡ ಶೇರ್ ಮಾಡಿದ್ದೀನಿ ಆ ವಿಡಿಯೋನು ಕೂಡ ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಸಮೋಸ ಲಿಂಕನ್ನು ಕೂಡ ಹಾಕಿರ್ತೀನಿ ಓಕೆ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಅದು ಸೊ ಈಗ ಇಷ್ಟು ಕಲರ್ ಆಗಿದರೆ ಸಾಕು ಇವಾಗ ಇದನ್ನು ನಾವು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ ತುಂಬಾ ರುಚಿಯಾಗಿರುವಂಥ ಈಸಿಯಾಗಿರುವಂಥ ಸ್ಟೇಟ್ ಸ್ಟೈಲಲ್ಲೇ ಆಗಿರುವಂಥ ಆನಿಯನ್ ಸಮೋಸ ರೆಡಿಯಾಗಿದೆ ಈ ಒಂದು ಈರುಳ್ಳಿ ಸಮೋಸವನ್ನು ಖಂಡಿತವಾಗ್ಲೂ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಖಂಡಿತವಾಗ್ಲೂ ಎಲ್ಲ ಚಾನಲ್ಗಳನ್ನು ಕೂಡ ನೀವು ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರುಚಿಯಾಗಿರುವಂಥ ಸಮೋಸವನ್ನು ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸೋಣ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರೋದನ್ನ ಅಲ್ಲಿವರೆಗೂ ಬಾಯ್ ಸಿ ಯು ಟಿಕೇ